ನಮಸ್ಕಾರ ಸ್ನೇಹಿತರೆ, ಮಯಾಸ್ ಫಾರ್ಮಿಂಗ್ ಐಡಿಯಾಸ್ ಚಾನಲ್ಗೆ ತುಂಬ ಸ್ವಾಗತ. ಇವತ್ತು ನಾವು ಇವತ್ತು ಮನೆಯಲ್ಲಿದ್ದೀನಿ, ಮನೆಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಭಾಳಷ್ಟು ಎತ್ತುಗಳು ಒಂದು ತಿಂಗಳಾಯಿತು ಮನೆಯಿಂದ ಭಾಳ ದೂರ ಉಳಿದಿದ್ದೆ. ಅಲ್ಲಿ ಡೈರಿ ಫಾರ್ಮು, ಅಲ್ಲಿ ಮತ್ತು ಪಂಜಾಬು, ಹರಿಯಾಣ ಅಂತೇಳಿ ಭಾಳ ಇದಾಗಿತ್ತು. ಇವತ್ತು ಭಾಳ ದಿನ ಮನೆ ಉಳಿದಿದ್ದೀನಿ. ಇವತ್ತು ನಿಮ್ಮ ಜೊತೆಗೆ ಏನು ವಿಷಯ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಅಂದರೆ, ಭಾಳಷ್ಟು ಜನ ಕೆಲವೊಂದು ವೀಡಿಯೋಗಳು ಸರ್ ನಿಮ್ಮ ಬಗ್ಗೆ ಮಾಹಿತಿ ಚೆನ್ನಾಗಿ ಸಿಗ್ತಾ ಇದೆ, ಲಾಂಗ್ ವೀಡಿಯೋ ಮಾಡಿ ಅಂತ ಹೇಳಿದ್ದಾರೆ. ಆದಷ್ಟು ಲಾಂಗು ಎಷ್ಟು ಪ್ರಯತ್ನ ಆಗುತ್ತೆ ನಾನು ಅದನ್ನು ನಿಮ್ಮ ನಿರೀಕ್ಷೆಯನ್ನು ಪೂರ್ತಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಹೈನುಗಾರಿಕೆಯಲ್ಲಿ ಮೊದಲು ಹೈನು ಹಸುಗಳು ತೊಗೊಂಡಿರೋದವರು ತೊಗೋಬೇಕಾದವ್ರಿಗೆ ಕೆಲವೊಂದು ನಮ್ಮಲ್ಲಿ ಟಿಪ್ಸ್ ನೋಡಿ. ಹಸುಗಳನ್ನು ಯಾವುದೇ ಕಾರಣಕ್ಕೂ ನೀವು ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಬೇಕಾದ್ರೆ ಹಸುಗಳು ಆರೈಕೆ ನಿಮ್ಮ ಭಾಳಷ್ಟು ವಿಷಯಗಳನ್ನು ತಿಳಿಸಿದ್ದೀನಿ. ಎಲ್ಲರೂ ಆಲ್ಮೋಸ್ಟ್ ಮಾಡ್ತಿದ್ದಾರೆ. ದಯವಿಟ್ಟು ನನಗೇನಪ್ಪ ಅಂತ ಸಂತೋಷ ಆಗ್ತಿದೆ, ತೊಗೊಂಡಿರೋದವರು ಎಲ್ಲರೂ ಬೇಕಾದರೆ ಒಂದು 100 ನಂಬರ್ ಕೊಡ್ತೀನಿ. ಅವ್ರ ನಂಬರೆಲ್ಲ ನೋಡಿ ಭಾಳ ತೃಪ್ತಿಯಾಗಿದ್ದಾರೆ ಅಂತ ಅನಿಸುತ್ತೆ, ಭಾಳ ಖುಷಿಯಾಗ್ತದೆ. ಇದೇ ರೀತಿಯಾಗಿ ಇನ್ನೂ ಭಾಳಷ್ಟು ಜನ ಇದರಲ್ಲಿ ತೊಡಗಬೇಕು ಅಂತ ಇದ್ದಾರೆ, ಭಾಳ ಆಸಕ್ತಿ ಇದ್ದಾರೆ. ಭಾಳಷ್ಟು ಫೋನ್ಗಳು ಬರ್ತಾಯಿದ್ವಿ, ಎಲ್ಲರಿಗೂ ನಾನು ರಿಪ್ಲೈ ಮಾಡ್ತಾಯಿದ್ದೀನಿ. ಇಲ್ಲಿ ಏನಾದರೂ ಮಾಡಿ ಸಾಧನೆ ಮಾಡಬೇಕಂತವ್ರು ಬಂದ ಬನ್ನಿ. ವೇಸ್ಟ್ ಅನ್ನೆಸೆಸರಿ ಟೈಮ್ ಪಾಸ್ನವರು ಈ ನಮ್ಮ ಚಾನಲ್ಗೆ ಅವಶ್ಯಕತೆ ಇಲ್ಲ. ಏನಾದರೂ ಮಾಡಿ ಸಾಧನೆ ಮಾಡಬೇಕು ಅಂತ ಇದ್ದವರು ನಮ್ಮ ಚಾನಲ್ ಬರ್ರಿ. ನನ್ನ ಜೊತೆ ಮುಂದಗಡೆ ಬಂದು ಕೂತ್ಕೊಂಡವರು ಮುಂದಗಡೆ ನನಗೆ ಮಾತಾಡ್ತಾರೆ, ನನ್ನ ಬಗ್ಗೆ ಗೊತ್ತಾಗಿದೆ ಅವರಿಗೆ, ನಾನು ಯಾವ ರೀತಿಯಾಗಿ ಮಾಡಿದ್ದೀನಿ ಏನು ಎತ್ತ ಅಂತೇಳಿ ಅವರಿಗೆಲ್ಲ ಗೊತ್ತಾಗಿದೆ. ನೋಡದೇ ಇರೋರಿಗೇನು ಗೊತ್ತಾಗಲ್ಲ. ಇದರಲ್ಲಿ ಬಹಳ ಪರಿಶ್ರಮ ಇದೆ ನಂದು, ಬಹಳ ಅಂದರೆ ಬಹಳ ಪರಿಶ್ರಮ. ಹೈನುಗಾರಿಕೆ ಅಂದರೆ ಸುಮ್ಮನೆ ಆಗಲ್ಲ, ಎಲ್ಲ ರೀತಿಯ ಪರಿಶ್ರಮ ಪಟ್ಟು ಈ ಲೆವೆಲಿಗೆ ಬಂದಿರೋದು. ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ, ಈ ಬತ್ತಿ ಚೆನ್ನಾಗಿದೆ. ಹೈನುಗಾರಿಕೆಯಿಂದ ನಾನು ಭಾಳಷ್ಟು ಸಾಧನೆ ಮಾಡಿದ್ದೀನಿ ಅಂದರೆ ಇವತ್ತು ನನ್ನ ಸ್ಯಾಕ್ರಿಫೈಸ್ ಅಂತಾರಲ್ಲ, ತ್ಯಾಗ, ಭಾಳ ತ್ಯಾಗ ಇದೆ ಅದರಲ್ಲಿ. ಇವತ್ತು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ನೋಡಿ, ಪಶುಪಾಲನೆ ಬಗ್ಗೆ ಮೊದಲನೇದಾಗಿ ನೀವು ಇನಿಷಿಯಲ್ ಪೀರಿಯಡಲ್ಲಿ ಮಾಡಬೇಕಂತಕ್ಕಂಥ ಕೆಲಸವನ್ನೇ ನಿಮಗೆ ಎಲ್ಲ ನಾನು ಹಿಂಡಿ ವ್ಯವಸ್ಥೆ ಮಾಡಿದ್ದೀನಿ. ಹಸು ತೊಗೊಂಡೋದ್ರಿಗೆ ಹೇಳ್ತಾ ಇದ್ದಾರೆ, ಹಿಂಡಿ ವ್ಯವಸ್ಥೆ ಮಾಡಿದ್ದೀನಿ, ಸೈಲೇಜಿನ ವ್ಯವಸ್ಥೆ ಎಲ್ಲ ಮಾತಾಡಿದ್ದೀನಿ, ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡಿದ್ದೀನಿ, ನನ್ನಿಂದ ಎಲ್ಲ ಏನೇನು ಮಾಡಬೇಕೆಲ್ಲ ಮಾಡಿದ್ದೀನಿ ನಿಮಗೆ. ಆದರೆ ವ್ಯಾಪಾರಿ ಥರ ನನಗೆ ಕೆಲವು ಟ್ರೀಟ್ ಮಾಡಿದ್ದಾರೆ, ಬೇಜಾರಾಗ್ತಿದೆ. ಆದಷ್ಟು ಈಗ ಹೈನುಗಾರಿಕೆಯಿಂದ ನಾನು ಏನು ಮಾಡ್ತೀನಿ, ವ್ಯಾಪಾರನ ಹಸುಗಳು ಕೊಡೋದನ್ನು ನಿಲ್ಲಿಸಬೇಕು ಅಂತ ಪ್ರಯತ್ನ ಪಡ್ತೀನಿ. ಆದರೆ ಏನಂತ ಬಹಳಷ್ಟು ನಿರೀಕ್ಷೆಗಳು ನಾನು ನಿಲ್ಲಿಸ್ಕೊಳ್ಳಿಂದ ಎಷ್ಟಾಗತ್ತಷ್ಟು ನಾನು ನನ್ನ ನಿರೀಕ್ಷೆನ ಫುಲ್ಫಿಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸ್ನೇಹಿತರೆ, ಬಹಳಷ್ಟು ಜನ ಹೊಸಬ್ರಿಗೆ ಸೇರಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಹಳ ಅನುಕೂಲ ಆಗುತ್ತೆ ಅಂತೇಳಿ ನನಗೆ ಆಸೆ ಇದೆ. ಎಷ್ಟು ಅನುಕೂಲ ಪಡ್ಕೋಬೇಕು ಅಂತ ಇದ್ದರೂ ನನ್ನಿಂದ ಎಷ್ಟು ಅನುಕೂಲ ಪಡ್ಕೊಳ್ಳಿ, ಯಾಕಂದರೆ ನಾನು ಯಾವುದೇ ರೀತಿಯ ಟೀಚರ್ ಅಂತ ಹೇಳಲ್ಲ, ಬಟ್ ಅನುಭವ ಇರುವಂಥದ್ದು, ಡೈರಿ ಫಾರ್ಮಿಂದ ಸಾಧನೆ ಮಾಡಿರುವಂಥದ್ದು, ಅದ್ರ ಬಗ್ಗೆ ನಿಮಗೆ ಕೆಲವೊಂದು ನನ್ನ ವಿಷಯಗಳನ್ನ ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇಲ್ಲಿ ನಾನು ಕನಿಷ್ಠ ಪಕ್ಷ ಒಂದು 70-80 ಡೈರಿ ಫಾರ್ಮ್ ಶುರು ಮಾಡ್ಕೊಂಡಿದ್ದೀನಿ. ಎಲ್ಲರೂ ಸಕ್ಸಸ್ ಆಗಿದ್ದಾರೆ ಅನ್ನೋದು ಭಾಳ ಸಂತೋಷ ಇದೆ. ಅವ್ರ ನಂಬರ್ ಕೇಳಿದ್ರೆ ನಂಬರ್ ಶೇರ್ ಮಾಡ್ತೀನಿ, ಅವ್ರಿಗೆ ಕೇಳಿ ಅವ್ರು ಡೈರಿ ಫಾರ್ಮಿಗೆ ಹೋಗಿ ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ನೋಡಿ. ಮೊದಲನೇದಾಗಿ ನೀವು ಡೈರಿ ಫಾರ್ಮ್ ಶುರು ಮಾಡಿದಾಗ ಒಂದು ಹಸುವಿಂದ ಶುರು ಮಾಡಿದ್ದು ನೀವು 2 ತಿಂಗಳು ಕಳೀರಿ ಹೊಸದಾಗಿ ತೊಗೊಂಡೋಗಿರೋರು, ಮುಂದೆ ನಾನು ಏನು ಬೇಕಾದ್ರೆ ನಿಮ್ಗೆ ಅನುಕೂಲ ಮಾಡ್ಕೊಡ್ತೀನಿ. ಒಂದು ಎರಡನೇದಾಯ್ತಾ, ನಾನು ಈಗ ಸೊಸೈಟಿಗೆ ಕೊಡ್ತೀರ ಕೊಡುಗೆ ಅಂತ ನನಗೆ ಒಂದು ಅನಿಸ್ತಾ ಇದೆ. ಏನಪ್ಪ ಅಂತೇಳಿದ್ರೆ, ಇಲ್ಲಿ ನಮ್ಮ ಕೆಲವೊಂದು ಈ ರೈತರಿಗೆ ಬಡ್ಡಿ ದರದಲ್ಲಿ ಈಗ ಬೀಜ ಗೊಬ್ಬರ ಬಡ್ಡಿ ದರದಲ್ಲಿ ಕೊಡ್ತಾಯಿದ್ರು, ಅದನ್ನು ನನ್ನ ಎಷ್ಟಾಗತ್ತಷ್ಟು ಕಡಿಮೆ ಮಾಡಿದ್ದೀನಿ. ಏನೂ ಬಡ್ಡಿ ಇಲ್ಲದಂಗೆ ಅವರಿಗೆ ಹಣದ ವ್ಯವಸ್ಥೆ ಮಾಡಿ ಅವರಿಗೆ ಒಂದು ಕೃಷಿಯಲ್ಲಿ ತಮ್ಮ ಬೆಳೆ ಬೆಳಿಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀನಿ. ಏನು ಅವರು ಬೆಳೆದಂಥ ಬೆಳೆಗೆ 2 ರೂಪಾಯಿ 3 ರೂಪಾಯಿ ಪರ್ಸೆಂಟೇಜ್ ಅಂತ ಹೇಳಿದ್ರು, 6 ತಿಂಗಳಿಗೆ ಅವ್ರು ತೊಗೊಂಡಿರೋ 20-25 ಸಾವಿರ ರೂಪಾಯಿಗೆ ಭಾಳಷ್ಟು ಬಡ್ಡಿ ಆಗುತ್ತೆ. ಅವಳು ಕಷ್ಟಪಟ್ಟಿದ್ದಕ್ಕೂ ಆ ಬಡ್ಡಿ ದುಡ್ಡು ಕೊಟ್ಟು ಅವರಿಗೇನು ಸಿಗ್ತಾಯಿಲ್ಲ. ಅದಕ್ಕಾಗಿ ನಾನು ನನ್ನ ಏರಿಯಾದಲ್ಲಿ ಎಷ್ಟು ಜನ ಇದ್ದಾರೆ ಅವರಿಗೆಲ್ಲ ಬಡ್ಡಿ ರಹಿತವಾಗಿ ನಾನು ಅವರಿಗೆ ಬೀಜ ಮತ್ತು ಗೊಬ್ಬರ ಎಲ್ಲ ಕೊಡಿಸ್ತಿದ್ದೀನಿ. ದೇವರು ಈ ನನಗೆ ಕೆಲಸ ಮಾಡಲಿಕ್ಕೆ ಒಂದು ಸದ್ಬುದ್ಧಿ ಕೊಟ್ಟಿದ್ದಾನೆ, ಆ ದೇವರಿಗೆ ನಾನು ಚಿರಋಣಿಯಾಗಿದ್ದೀನಿ. ಆದರೂ ಎಷ್ಟೋ ಜನ ಹೈನುಗಾರಿಕೆ ಬಗ್ಗೆ ಕೇಳ್ತಿದ್ದಾರೆ. ಹೈನುಗಾರಿಕೆಯಲ್ಲಿ ತಾವು ಮಾಡಬೇಕಾಗಿರೋದು ಒಂದೇ, ಒಂದು ಕಾನ್ಸಂಟ್ರೇಷನ್ನು, ಆಮೇಲೆ ಒಂದು ಸಮಯವನ್ನು ಮೀಸಲಿಡಬೇಕಾಗತ್ತೆ. 1-3 ತಿಂಗಳು ಅದಕ್ಕೆ ಸಮಯ ಮೀಸಲಿಟ್ಟಾಗ ಅದ್ರ ಯಾವುದೇ ಕಾರಣಕ್ಕೂ ನಿಮಗೆ ಯಶಸ್ವಿ ಅನ್ನೋದು ಕಟ್ಟಿಟ್ಟ ಬುತ್ತಿ. ನಾನು ಹೇಳ್ತಿದ್ದೀನಿ, ನನ್ನ ಮಾತು ತಮಾಷೆ ತೊಗೋಬೇಡಿ. ನೀವು ಒಂದು ಸಾಧನೆ ಮಾಡಬೇಕು ಅಂದಾಗ ಇವತ್ತು ಕನಿಷ್ಠ ಪಕ್ಷ ಇಲ್ಲಾಂದ್ರೆ 20-25 ಸಾವಿರ ದುಡಿತಿರೋರು ಎಷ್ಟು ಕಷ್ಟಪಡ್ತಾರೆ ಅಂತ ಗೊತ್ತಿದೆ. ಮನೆಯಲ್ಲಿ ಕೂತ್ಕೊಂಡು ಕನಿಷ್ಠ ಪಕ್ಷ 50-100 ಲಕ್ಷ ಆರಾಮಾಗಿ ದುಡ್ಕೊಂಡು ಹೋಗ್ಬೋದು. ನಾವು ಸ್ವಾವಲಂಬಿಯಾಗಿ ಬದುಕೋಣ. ಇನ್ನೊಬ್ಬರ ಥರ ಇನ್ನೊಬ್ಬರಿಗೆ ಕೈ ಕಾಳಾಗಿ ಕೈಲಾಗದವ್ರ ಥರ ಮನೆ ಕೂತ್ಕೊಳ್ಳೋದು ಬೇಡ. ಆಮೇಲೆ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದು ಬೇಡ. ಭಾಳ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಹೈನುಗಾರಿಕೆ ಮಾಡಬೇಕು ಅಂದಾಗ ನೀವು ಫಸ್ಟ್ ಇನಿಷಿಯಲಿ ಹಸು ತೊಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿಬಿಡಿ. ಮೇವಿನ ಬಗ್ಗೆ ಕಾನ್ಸಲ್ಟೇಷನ್ ತೊಗೊಳ್ಳಿ. ಮೇವು ಎಲ್ಲ ಮೇವು ಯಾವ ರೀತಿ ಬೆಳಿಬೇಕು, ಏನೇನು ಕೊಡಬೇಕು ಎಲ್ಲ ಹೇಳಿದ್ದೀನಿ. ನನ್ನ ಹತ್ರ ಬಸ್ಸು ಬಂದು ಕೆಲವೊಂದು ಇಳಿದಾಗ ಕೆಲವರು ಬಂದು ರಿಯಾಕ್ಟ್ ಮಾಡಿದ್ವಿ, ಏನು ಸರ್ ಇದು ಹಸು ಹೀಗಾಗಿಬಿಟ್ಟಿದೆ ಹಾಗಾಗಿಬಿಟ್ಟಿದೆ ಅಂತೇಳಿ. ಅದೇ 4-5 ದಿನ ಬಿಟ್ಟು ಬಂದಾಗ ಹಸುಗಳು ನೋಡಿದ್ರೆ, ಸರ್ ಏನು ಚೆನ್ನಾಗಿದೆ ಸರ್ ಹಸುಗಳು ಅಂತಾರೆ. ಇದಕ್ಕೆ ಅನ್ನೋದು ಒಂದು ಮಾಹಿತಿಯ ಕೊರತೆ ಅಂತ.
ಪಂಜಾಬಿಂದ ಭಾಳಷ್ಟು ಜನ ಹಸುಗಳು ತೊಗೊಂಬರ್ತಾರೆ. ಅವ್ರು ಯಾಕೆ ಫೇಲ್ ಆಗಿದ್ದಾರೆ ಅಂದರೆ ಮಾಹಿತಿಯ ಕೊರತೆಯಿಂದ. ಯಾಕಂದರೆ ನಾವು ಅಲ್ಲಿಂದ ಹಸು ತಂದಾಗ ಯಾವ ರೀತಿ ಮೇಂಟೈನ್ ಮಾಡಬೇಕು, ಎಷ್ಟು ಮೇವು ಕೊಡಬೇಕು, ಎಷ್ಟು ಗೊಬ್ಬರ ಕೊಡಬೇಕು, ಬಂದಾಗ ಏನು ಮಾಡಬೇಕು, ಎಲ್ಲಿ ಮಲಗಿಸ್ಬೇಕು, ಎಲ್ಲ ವಿಷಯನೂ ಕೂಲಂಕಷವಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಹೈನುಗಾರಿಕೆಯಿಂದ ಆಗಲಿ ಆ ಪಂಜಾಬಿಂದ ತಳಿಯನ್ನು ನಾವು ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದರಲ್ಲಿ ಮಾಹಿತಿ ಪಡ್ಕೊಂಡು ಬಹಳಷ್ಟು ನಾನು ಅನುಭವಿಸಿ ಈ ಮಟ್ಟಕ್ಕೆ ನಾನು ಹಸುಗಳು ಕೊಟ್ಟಿದ್ದೀನಿ. 30 ಹಸು ಇದ್ದಾವೆ, 30 ಹಸುವಲ್ಲಿ ಹೆಚ್ಚು ಕಡಿಮೆ ಇಲ್ಲ ಅಂದರೆ 23 ಹಸು ಸೇಲ್ ಆಗಿಬಿಟ್ಟಿದ್ದಾವೆ. ಒಂದು 6 ಹಸು ಇದೆ, 6 ಹಸುನ ಬುಕ್ಕಿಂಗ್ ಇದೆ ಆಲ್ಮೋಸ್ಟ್. ಭಾಳಷ್ಟು ಜನ ಹಸು ಕೇಳ್ತಾರೆ. ಹಸು ಕೇಳಿದವರಿಗೆ ನಾನು ನಾಳೆಯಿಂದ ನಾನು ವಿಸಿಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ಮತ್ತು ವಿಸಿಟಿಂಗ್ ಎಲ್ಲ ಕಡೆ ಹೋಗ್ತಾಯಿದ್ದೀನಿ. ಎಲ್ಲಾಗತ್ತೆ ಎಷ್ಟಾಗತ್ತೆ ಅಷ್ಟು ಹೊಸ ಕಡೆ ಹೋಗೋಣ ಅಂಥೇಳಿ ಹೊಸ ಕಾರಲ್ಲಿ, ಹೊಸ ಕಾರ್ ತೊಗೊಂಡು ಹೊಸ ಕಾರಲ್ಲಿ ಹೊರಟಿದ್ದೀನಿ. ಇವತ್ತು ಎಲ್ಲರಿಗೂ ನಮ್ಮ ವೀಕ್ಷಕರು ಆದಷ್ಟು ಎಷ್ಟು ಜನ ಸೇರ್ತದೆ ನಮ್ಮ ಕುಟುಂಬಕ್ಕೆ ಅಂದರೆ ಭಾಳ ಸಂತೋಷ ಆಗ್ತಾಯಿದೆ, ಬಹಳ ಸಂತೋಷ ಆಗ್ತಿದೆ. ಆಮೇಲೆ ಕೆಲವೊಬ್ಬರು ನಮ್ಮ ಕ್ರಿಟಿಸೈಸ್ ಮಾಡ್ತಿದ್ದಾರೆ, ಆ ಕ್ರಿಟಿಸೈಸನ್ನು ನಾನು ಪಾಸಿಟಿವ್ ತೊಗೊಳ್ತಾ ಇದ್ದೀನಿ. ಕೆಲವೊಂದು ಒಬ್ಬರು ಇಬ್ಬರು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಇಲ್ಲಾಂದು 90,000 ಕುಟುಂಬದಲ್ಲಿ ಒಬ್ಬರು ಇಬ್ಬರು ಆ ಥರದವ್ರು ಏನೋ ಸರಿ ಏನೋ ಹೀಗೆ ಹೀಗೆ ಅಂತಂದರೆ ಅವರಿಗೂ ತೃಪ್ತಿಯಾಗಿ ನಾನು ಕೊಡ್ತೇನೆ. ಯಾಕಂದರೆ ಇದರಲ್ಲಿ ದ್ವೇಷ ಮನೋಭಾವನೆ ಬೆಳೆಸ್ಕೊಂಡ್ರೆ ಇನ್ನೂ ದ್ವೇಷನೇ ಬೆಳೀತಾ ಹೋಗುತ್ತೆ. ಅವರು ಮಾತು ಲ್ಯಾಂಗ್ವೇಜ್ ಇದೆಲ್ಲ ಸರಿ ಬರ್ತಾಯಿಲ್ಲ, ಅದು ಏನು ಗೊತ್ತಾ, ನಾನು ನನ್ನ ಸಂಸ್ಕೃತಿ ಮರೆಯಲ್ಲ, ಅವ್ರು ಯಾವ ರೀತಿಯಾದ ಬಿಹೇವ್ ಮಾಡಲಿ, ಆದರೆ ನನ್ನ ಕರ್ತವ್ಯನ ನಾನು ನಿಷ್ಠೆಯಿಂದ ಮಾಡ್ತಿದ್ದೀನಿ, ಮುಂದೆ ಮಾಡ್ತೀನಿ. ಅತಿಯಾಗಿ ಅವರೇನಾದರೂ ನನಗೆ ಅದೇ ರೀತಿಯಾಗಿ ಬಾಳ್ದಾಗ ಅವ್ರಿಗೆ ನಾನು ಎಲ್ಲಿ ಕರೆಸ್ಕೋಬೇಕಲ್ಲಿ ಕರ್ಸ್ಕೊಳ್ತೀನಿ, ಯಾವ ರೀತಿ ಉತ್ತರ ಕೊಡ್ಬೇಕಂತ ಕೊಡ್ತೀನಿ ಕಾನೂನಿನ ರೀತಿಯಲ್ಲಿ. ಯಾಕಂದರೆ ನಾನು ಈ ಬಂದಿರೋ ಉದ್ದೇಶ, ನನ್ನ ಕಸ್ಟಮರ್ಸ್ ಇದ್ದಾರೆ, ಕಸ್ಟಮರ್ಸ್ ಅನ್ನೋದಕ್ಕಿಂತನೂ ನನ್ನ ರೈತ ಬಾಂಧವರು, ಅವ್ರಿಗೆ ನೋಡಿ ಬಂದಾಗ ಎಷ್ಟು ಸಂತೋಷವಾಗಿ ಹೋಗಿದ್ದಾರೆ. ನನ್ನ ವೀಡಿಯೋಗಳೆಲ್ಲ ನೋಡಿ ಎಷ್ಟು ಸಂತೋಷವಾಗಿದೆ. ಒಂದಿನ ಉಳಿಸ್ಕೊಂಡು ಇವರಿಗೆಲ್ಲ ಮಾಹಿತಿ ಕೊಟ್ಟು ಹಸುಗಳು ಕೊಟ್ಟಾಗ ಅವರು ಕೊಟ್ಟಿರೋ 1-1.5 ಲಕ್ಷ ರೂಪಾಯಿ 2 ಹಸು 3 ಹಸು ತೊಗೊಂಡಿರ್ತಾರಲ್ಲ, ಆ ಹಣದಲ್ಲಿ ತೊಗೊಳೋದಕ್ಕಿಂತನೂ ಅವ್ರು ಕೊಡೋ ಪ್ರೀತಿ, ನಾವು ಕೊಟ್ಟಂಥ ಅವರಿಗೆ ವಿವರ, ಕೊಟ್ಟಂಥ ಅವರಿಗೆ ಮಾಹಿತಿ, ಅವ್ರಿಗೆ ತೃಪ್ತಿ ಅನಿಸೇ. ಸರ್, ನಾವು ಹೈನುಗಾರಿಕೆ ಮಾಡ್ತಾಯಿದ್ವಿ, ಬಟ್ ಹೈನುಗಾರಿಕೆ ಯಾವ ರೀತಿ ಮಾಡಿಸ್ಬೇಕು ಅಂತ ಮಾಡಬೇಕು ಅಂದಾಗ ನಿಮ್ಮಲ್ಲಿ ಬಂದಾಗ ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ನಾನು ದೊಡ್ಡವನು ನೀನು ದೊಡ್ಡವನು ಅಂತೆಲ್ಲ ಕೆಲವಷ್ಟು ಎಷ್ಟೋ ಮಾಹಿತಿಗಳು ನಿಮ್ಮ ರೈತರಿಂದ ನನಗೆ ಗೊತ್ತಾಗಿದೆ. ಆಮೇಲೆ ಸಮಸ್ಯೆಗಳು ಬಹಳಷ್ಟು ನೀವು ಬಂದಾಗ ನಿಮ್ಮಿಂದ ಮಾತಾಡಿದಾಗ ಮಾತ್ರ ನನಗೆ ಸಮಸ್ಯೆಗಳ ಬಗ್ಗೆ ಅರಿವಾಗಿದೆ. ಸ್ನೇಹಿತರೆ, ನಾನು ಒಂದೇ ರಿಕ್ವೆಸ್ಟ್ ಮಾಡ್ತಾ ಇರೋದು, ಹೈನುಗಾರಿಕೆ ಮಾಡಬೇಕು ಅಂದವರು ಯಾವುದೇ ಕಾರಣಕ್ಕೂ ನನಗೆ ಯಾವುದೇ ಒಂದು ಇದಿಲ್ಲದಂಗೆ ನನಗೆ ಕಾಲ್ ಮಾಡಿ, ನಾನು ನಿಮಗೆ ಎಷ್ಟಾಗತ್ತೆ ಅಷ್ಟು ರಿಯಾಕ್ಟ್ ಮಾಡ್ತೀನಿ. ಬ್ಯುಸಿ ಇದ್ದೆ, ಕೆಲವೊಂದ್ಸಲಿ ಪಿಕ್ ಮಾಡೋಕ್ಕಾಗಿಲ್ಲ, ಪಿಕ್ ಮಾಡೋಕ್ಕಾಗದೇ ಇರೋ ಕಾಲ್ಗಳನ್ನು ಮತ್ತೆ ರಿಟರ್ನ್ ಫೋನ್ ಮಾಡಿ ಕಾಲ್ ಮಾಡಿ ರಿಸೀವ್ ಮಾಡಿ ಮತ್ತೆ ರಿಟರ್ನ್ ನಾನು ಮಾತಾಡಿದ್ದೀನಿ. ಉದ್ದೇಶ ಇಷ್ಟೇ, ಹೈನುಗಾರಿಕೆ ಆಗಲಿ, ಈ ನನ್ನ ಕುರಿ ಸಾಕಣೆ ಮೇಕೆ ಸಾಕಣೆನೂ ಮಾಡ್ತಾಯಿದ್ದೀನಿ, ಒಂದು ಆಹಾರ ಪದಾರ್ಥದ ರೀತಿ, ಅವನ ಸಾಕಣೆ ಮಾಡುವ ರೀತಿ, ಮಳೆಗಾಲ ಬೇಸಿಗೆಗಾಲದಲ್ಲಿ ಯಾವ ರೀತಿ ಸಾಕಬೇಕು, ಎಷ್ಟು ಪ್ರಮಾಣದ ಹಿಂಡಿ ಕೊಡಬೇಕು, ಒಂದು ಲೀಟರಿಗೆ ಎಷ್ಟು ಹಿಂಡಿ ಕೊಡಬೇಕು, ಮೇವು ಎಷ್ಟು ಕೊಡಬೇಕು, ಹಸಿಮೇವು ಎಷ್ಟು ಕೊಡಬೇಕು, ಎಲ್ಲದ್ರ ಬಗ್ಗೆನೂ ಮಾಹಿತಿ ಎಲ್ಲದನ್ನು ನಾನು ವಿವರಿಸೋದು ಕಷ್ಟ ಅನಿಸುತ್ತೆ. ಆದರೂ ಎಷ್ಟಾಗತ್ತಷ್ಟು ಬನ್ನಿ, ಪ್ರತಿ ವಿಡಿಯೋದಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಏನು ಅನುಕೂಲ ಅಂದರೆ, ನಿಮಗೆಲ್ಲ ರೀತಿಯಿಂದ ನಿಮಗೇನು ಬೇಕು ಅಂತ ಕಾಮೆಂಟಲ್ಲಿ ಅದು ಕೇಳಿ ಅದರದೇ ವೀಡಿಯೋ ಮಾಡ್ತೀನಿ ನಾನು. ಅದರದೇ ವೀಡಿಯೋ ಸ್ಪಾಟಲ್ಲಿ ಹಸುಗಳ ಮುಂದೆ ಕುತ್ಕೊಂಡು ವೀಡಿಯೋ ಮಾಡ್ತೀನಿ. ಎಲ್ಲ ರೀತಿಯಿಂದ ನಾನು ನಿಮ್ಮ ಬಂದಿರೋ ಕರುಗಳಿಂದನೂ ಬಗ್ಗೆ ಹೇಳ್ತಿದ್ದಾರೆ. ಕರುಗಳು ಕೊಡ್ತೀನಿ, ಆದರೆ 3-4 ತಿಂಗಳು 3 ತಿಂಗಳಾದಮೇಲೆ ಹಾಲು ಸಂಪೂರ್ಣ ಕೂಡಿಸಿ ಕರುಗಳು ಕೊಡ್ತೀನಿ. ಬ್ರೀಡ್ ಅದು, ಬ್ರೀಡು ಕಡಿಮೆಯಲ್ಲಿ ಸಿಗುತ್ತೆ ಅಂತ ಅನ್ಕೋಬೇಡಿ. 25-30 ಸಾವಿರ ರೂಪಾಯಿ ನಾನು ಬ್ರೀಡ್ ಕೊಡ್ತಾಯಿರೋದು ಹಸುಗಳು, ಯಾಕಂದರೆ ಅದಕ್ಕೆ ನಾನು ಸಾಕಲಿಕ್ಕೆ ಅಷ್ಟೇ ಖರ್ಚು ಬರುತ್ತೆ. ದಯವಿಟ್ಟು ತಾವು ಏನಾದರೂ ಇನ್ನೂ ಮಾಹಿತಿ ಬೇಕು ಅಂದಾಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ತಮಗೆ ಎಷ್ಟಾಗೋದ್ರೂ ಜನರಿಗೆ ಸ್ವಲ್ಪ ನಾವು ಇದನ್ನು ವೀಡಿಯೋನ ಫಾರ್ವರ್ಡ್ ಮಾಡಿ. ಯಾಕಂದರೆ ಜನರಿಗೆ ಮಾಹಿತಿ ಕೊಡೋದ್ರಿಂದ ನಾವೇನೂ ಕಳ್ಕೊಳ್ಳಲ್ಲ. ಲಿಸನ್ ಟು ಮಿ ಒನ್ ಮೋರ್ ಟೈಮ್, ಯಾವುದೇ ಕಾರಣಕ್ಕೂ ಮಾಹಿತಿನ ಯಾರಿಗೆ ಹಂಚೋದ್ರಿಂದ ನಮಗೆ ಆ ಭಗವಂತ ಎಲ್ಲಾದರೂ ಒಳ್ಳೆಯದೇ ಮಾಡ್ತಾನೆ ಹೊರತು ಯಾವುದೇ ರೀತಿ ನಮಗೆ ಕೆಟ್ಟದಾಗಲ್ಲ. ದಯವಿಟ್ಟು ಸ್ನೇಹಿತರೆ, ಯಾರ್ಯಾರು ನೋಡ್ತಿದ್ದೀರಾ, ಶೇರ್ ಮಾಡಿ ಆದಷ್ಟು. ಮತ್ತು ಮಾಹಿತಿ ಬೇಕು ಅಂದವರು ಎಷ್ಟೋ ಜನ, ನನ್ನ ಕುಟುಂಬ ಇಷ್ಟು ಬೆಳೆದಿದೆ ಅಂತ ಭಾಳ ಸಂತೋಷ ಆಗ್ತಿದೆ, ಇನ್ನೂ ಬೆಳೆಸ್ಬೇಕಂತ ಇದ್ದೀನಿ. ತಾವು ಏನು ಮಾಹಿತಿ ಬೇಕಂದರೂ 24x7 ಕಾಲ್ ಮಾಡಿ, ಒಂದು ಪಕ್ಷ ಏನಾದರೂ ಬಿಸಿ ಡ್ರೈವಿಂಗಲ್ಲಿ ಅಥವಾ ಎಲ್ಲಿ ಇಲ್ಲಿ ಇದ್ದಾಗ ಮತ್ತೆ ನಾನು ರಿಟರ್ನ್ ನಿಮಗೆ ಕಾಲ್ ಮಾಡಿ ನಿಮಗೆ ಕಾಲ್ ಬ್ಯಾಕ್ ಮಾಡಿದ್ದೀನಿ. ಹಸು ಕೊಟ್ಟವರಿಗೂ ಪ್ರತಿ ದಿನ 2 ದಿನಕ್ಕೊಂದ್ಸಲಿ ಪ್ರತಿದಿನ ಕಾಲ್ ಮಾಡ್ತಾಯಿದ್ದೀನಿ, ಹಸು ಬಗ್ಗೆ ವಿವರ ತೊಗೊಳ್ತಾಯಿದ್ದೀನಿ. ಕೆಲವೊಂದಿಗೆ ಜ್ವರ ಬಂದಿದೆ ಅಂತೆ, ಅದ್ರ ಬಗ್ಗೆನೂ ಮಾಹಿತಿ ತೊಗೊಂಡಿದ್ದೀನಿ. ಚಿತ್ರದುರ್ಗ, ನಿಮ್ಮಲ್ಲಿ ದಾವಣಗೆರೆ, ಮತ್ತು ನಿಮ್ಮ ಕೊಪ್ಪಳ, ಸಿಂದಗಿ ಎಲ್ಲ ಕೊಟ್ಟಿದ್ದರು, ಎಲ್ಲರಿಗೂ ಕಾಲ್ ಮಾಡಿ ಎಲ್ಲ ರೀತಿಯಿಂದ ಮಾತಾಡಿದ್ದೀನಿ. ಮತ್ತು ನಿಮ್ಮ ತುಮಕೂರು ಹತ್ರ ಹೋಗಿದೆ ಹಸುಗಳು, ಅವರಿಗೂ ಮಾತಾಡಿದ್ದೀನಿ, ಸರ್ ಎಷ್ಟು ಚೆನ್ನಾಗಿದೆ ಅಂತೇಳಿ ಭಾಳ ಖುಷಿಯಿಂದ ಹೇಳ್ತಾರೆ. ಪ್ರತಿದಿನ ನಾನು ಆಹಾರ ಪದಾರ್ಥದ ಬಗ್ಗೆ ಎಲ್ಲ ಡೀಟೇಲ್ ಕೊಡ್ತಾಯಿದ್ದೀನಿ. ಇವತ್ತು ನಾನು ಸಂತೋಷದಿಂದ ಹೇಳ್ತಿದ್ದೀನಿ ಸ್ನೇಹಿತರೆ, ನಾನು ಕೊಟ್ಟಿರೋ ಹಸುಗಳು, ನಾನು ಬ್ರೀಡ್ ಒಳ್ಳೆಯ ಹಸು ಕೊಟ್ಟಿದ್ದೀನಿ ಅಂತ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಹೈನುಗಾರಿಕೆಯಲ್ಲಿ ಒಂದು ಕ್ರಾಂತಿ ಅಂತ ಹೇಳ್ಬೋದು.
ಇದು ನಾನು ಮಾಡಿರೋದು ನನಗೆ ಭಾಳ ಸಂತೋಷ ಅನಿಸ್ತಿದೆ. ತಾವು ನಮ್ಮ ಹೊಸದಾಗಿ ಬಂದಿರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕುಟುಂಬದ ಜೊತೆ ಸೇರಿ ನಾನು ನಿಮ್ಮ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರ್ತೇನೆ. 40 ಲೀಟ್ರ್ 50 ಲೀಟ್ರ್ ಹಸು ಬಗ್ಗೆ ಕೇಳಿದ್ದಾರೆ ಸರ್, ಮಾಡುವಾಗ ಅವರು ಬೇಕಾದ್ರೆ ನೀವು ವಾಟ್ಸಪ್ಪಿಗೆ ಬನ್ನಿ. ಯೂಟ್ಯೂಬ್ 40-50 ಹಸು 50 ಲೀಟ್ರ್ ಹಸು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದನ್ನು ವಿವರಿಸ್ತೀನಿ. ಮೊದಲು ಇನಿಷಿಯಲ್ ಆಗಿ ನಾನು ತೊಗೊಂಡಿರೋ ರೈತರ ಬಗ್ಗೆ ಸ್ವಲ್ಪ ಗಮನ ಹಚ್ಚೋದಿದೆ. ಈ 15 ದಿನ ಪೂರ್ತಿ ನಾನು ಎಲ್ಲ ಡೈರಿ ಫಾರ್ಮಿಗೆ ಎಲ್ಲ ಹೋಗ್ತಿದ್ದೀನಿ. ನಿಮ್ಮ ಡೈರಿ ಫಾರ್ಮಿಗೆ ಬರಬೇಕು ಅಂದರೆ ನನಗೆ ಲೊಕೇಶನ್ ಶೇರ್ ಮಾಡಿ, ತಮ್ಮ ವೀಡಿಯೋನ ಎಲ್ಲಿ ಡೈರಿ ಫಾರ್ಮ್ ಇರೋದನ್ನು ಶೇರ್ ಮಾಡಿ, ಅಲ್ಲಿಗೆ ಬರ್ತಾಯಿದ್ದೀನಿ. ತಮ್ಮ ಸಮಸ್ಯೆನ ಎಷ್ಟಾಗತ್ತಷ್ಟು ಬಗೆಹರಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತು ನಾನು ನಯಾಸ್ ಫಾರ್ಮಿಂಗ್ ಐಡಿಯಾ ಅನ್ನೋ ಐಡಿಯಾಸ್ ಅನ್ನೋ ಚಾನಲ್ಲು ನಿಮ್ಮ ಜೊತೆಗೆ ಯಾವತ್ತು ನಿರಂತರವಾಗಿರುತ್ತೆ. ತಾವು ಹಸು ನನ್ನಿಂದ ತೊಗೊಳ್ತಿರೋ ಬೆಳೆದಿ ಆದರೆ ನಾನು ಯಾವತ್ತೂ ನಿಮ್ಮ ಜೊತೆಗೆ ನಿರಂತರ ಸಂಪರ್ಕದಲ್ಲಿರ್ತೀನಿ. ನಾನು ಯಾವ ರೀತಿಯಾಗಿ ಈ ಲೈಫ್ ಲೀಡ್ ಮಾಡ್ತಾಯಿದ್ದೀನೋ ಅದೇ ರೀತಿ ಒಂದು ನಮ್ಮ ಕುಟುಂಬದಲ್ಲೂ ಅದೇ ರೀತಿಯಾಗಿ ಬರಬೇಕು, ಅದೇ ರೀತಿ ಮಾಡಬೇಕು, ಮನೆ ಕಟ್ಕೋಬೇಕು, ಕಾರಲ್ಲಿ ಓಡಾಡಬೇಕು ಅಂತ ಭಾಳ ಆಸೆ ಇದೆ. ಮಾಡೋಣ, ಎಲ್ಲರ ಮುಂದೆನೂ ಒಂದು ಹೆಮ್ಮೆಯಿಂದ ಬದುಕುವಂಥ ಕೆಲಸ ಮಾಡೋಣ. ಓಕೆ, ನಮಸ್ಕಾರ ಸ್ನೇಹಿತರೆ.